ರಾಜ್ಯದಲ್ಲಿ ಹಿಜಾಬ್ ವಿಚಾರ ಹಲಾಲ್ ವಿಚಾರ ಚರ್ಚೆ ಆಗುತ್ತಿದೆ ನಮ್ಮ ಕಾಲೇಜಿನ ಆರು ವಿದ್ಯಾರ್ಥಿಗಳಿಗೆ ಸಾರಿ ಸಾರಿ ಹೇಳಿದ್ರು ಅವರು ಕೇಳಲೇ ಇಲ್ಲ ಮುಸ್ಲಿಂ ಸಮಾಜ ನಡೆದುಕೊಂಡ ರೀತಿ ಅದು ಬಂದ್ ಕರೆ ಇದಕ್ಕೆ ಕಾರಣ ಬಟ್ಕಳದಲ್ಲಿ ಹಿಂದೂಗಳ ಅಂಗಡಿನ ಜಬರ್ದಸ್ತಾಗಿ ಬಂದ್ ಮಾಡಿಸಲಾಯಿತು ಎಲ್ಲಾ ಘಟನೆಗಳು ಹಿಂದೂಗಳ ಭಾವನೆಯನ್ನ ಕೆರಳಿಸಿವೆ ಹಿಂದೂಗಳು ವ್ಯಾಪಾರ ಹಲಾಲ್ ಮತ್ತಿತರ ವಿಚಾರ ಅನ್ನುವ ಚರ್ಚೆಗೆ ತಂದರು 2002 ರ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆ ಕಾನೂನನ್ನ ಜಾರಿಗೆ ತರಲು ಒತ್ತಾಯಿಸಿದರು ಎರಡು ಸಮಾಜ ಒಟ್ಟಾಗಿ ಸೌಹಾರ್ದತೆಯಿಂದ ಹೋಗಬೇಕಾದ ಅವಶ್ಯಕತೆ ಇದೆ ಮುಸಲ್ಮಾನ ಸಮಾಜ ಹಿಜಾಬ್ ವಿಚಾರವನ್ನು ಮೊದಲು ಕ್ಲಿಯರ್ ಮಾಡಿಕೊಳ್ಳಬೇಕು ನಾವೀಗ 21ನೇ ಶತಮಾನದಲ್ಲಿದ್ದೇವೆ ಈಗಲೂ ಧರ್ಮವೇ ಮುಖ್ಯ ಎಂದು ಪಟ್ಟು ಹಿಡಿದಿದ್ದಾರೆ ಯಾವುದೇ ಹೊಂದಾಣಿಕೆ ಮಾಡಿಕೊಳ್ಳಲಾಗದಿದ್ದಾಗ ಹಿಂದೂಗಳು ಕೂಡ ತಮಗೆ ಧರ್ಮ ಮುಖ್ಯ ಎಂದು ಅಭಿಪ್ರಾಯಕ್ಕೆ ಬಂದಿದ್ದಾರೆ ಉಡುಪಿಯಲ್ಲಿ ಶಾಸಕ ರಘುಪತಿ ಭಟ್ ತನ್ನ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ದೇವಸ್ಥಾನದ ಒಳಗಿನ ಧಾರ್ಮಿಕ ಆಚರಣೆಯ ಬಗ್ಗೆ ಆದಂತ ಆರ್ಡರ್ ದೇವಸ್ಥಾನದ ಒಳಗೆ ಇದು ಅದಲ್ಲ ಶಾಲೆಯ ಒಳಗೆ ಯೂನಿಫಾರ್ಮಿನ ಶಾಲೆಯ ಒಳಗೆ ಯೂನಿಫಾರ್ಮ್ ಯೂನಿಫಾರ್ಮ್ ಪ್ರಕಾರ ಹಿಜಾಬ್ ತೆಗೆದಿಕ್ಕೆ ಬಂದಿಂತ ಹೈಕೋರ್ಟ್ ಆದದ್ದು ಈ ಆರ್ಡ್ರಿಗೂ ಅದಕ್ಕೂ ಕಂಪೇರ್ ಮಾಡುವಂಥ ವಿಷಯವಲ್ಲ ಈಗ ಯಾವುದಾದ್ರೂ ಒಂದು ಧರ್ಮದ ಯಾವುದೋ ಒಂದು ಆಚರಣೆ ಇರ್ತದೆ ಮಸೀದಿ ಒಳಗೆ ಚರ್ಚಿನ ಒಳಗೆ ಅಥವಾ ದೇವಸ್ಥಾನದ ಆ ಆಚರಣೆಯನ್ನು ತಲತಲಾಂತರದಿಂದ ನಡ್ಕೊಂಡು ಬಂದಂಥ ಆಚರಣೆಯನ್ನು ಕೋರ್ಟಲ್ಲಿ ಪ್ರಶ್ನಿಸಿದಾಗ ಆಗ ಯಾರಿಗೂ ಭವನಕ್ಕೆ ಇರ್ತದೆ ಇದು ಹಾಗಲ್ಲ ಇದು ಕಾಲೇಜಿನ ಒಳಗೆ ಕ್ಲಾಸ್ ರೂಮ್ ಒಳಗೆ ಹಿಜಾಬ್ ತೆಗೆದಿಡಿ ಅಂತ ಕೋರ್ಟ್ ಹೇಳಿದ್ದನ್ನು ಪಾಲಿಸಿದಾಗ ಅದಕ್ಕೂ ಇದಕ್ಕೂ ಕಂಪ್ಯಾರಿಸನ್ ಅಲ್ಲ ಅದಕ್ಕೆ ಅಂಥದ್ದು ನೀವು ಕಂಪ್ಯಾರಿಸನ್ ತಗೊಳ್ಳಿಕ್ಕೆ ಆಗಲ್ಲ ಅದು ಧಾರ್ಮಿಕ ಆಚರಣೆಯನ್ನು ಯಾರೂ ಒಪ್ಪಲ್ಲ ಈಗ ಯಾವುದೋ ಒಂದು ಧರ್ಮದಲ್ಲಿ ಯಾವುದೋ ಒಂದು ಪದ್ಧತಿಗಳು ಇರ್ತಾರೆ ಈ ಈ ಮಹಿಳೆಯರು ಇಲ್ಲಿ ಪ್ರವೇಶ ಇಲ್ಲ ಗಂಡಸರು ಇಲ್ಲಿ ಪ್ರವೇಶ ಇಲ್ಲ ಮಹಿಳೆಯರು ಕೋರ್ಟ್ ತೀರ್ಪು ಬಂದಾಗ ಅದನ್ನು ವಿರೋಧಿಸಬಹುದು ಹಾಂ ಅಂಥದ್ದು ಈಗ ಈಗ ನಾಳೆ ಈ ಮಸೀದಿ ಒಳಗೆ ಹೆಣ್ಣು ಮಕ್ಕಳಿಗೆ ಪ್ರವೇಶ ಇಲ್ಲ ಅಂತ ನೀವು ಪ್ರವೇಶ ಕೊಡಿ ಅಂತ ಎಲ್ಲರೂ ಮಾಡಿದರೆ ಆಗ ಅವರು ಅದನ್ನು ವಿರೋಧಿಸಿ ಯಾಕಂದ್ರೆ ಅವರು ಧರ್ಮದ ಆಚರಣೆ ಅದು ಹಲಾಲ್ ಚಿಕನ್ ಅನ್ನು ಹಿಂದೂಗಳು ಬಾಯ್ಕಾಟ್ ಮಾಡಿದ್ದು ತಪ್ಪಲ್ಲ ಹಿಂದೂಗಳು ಈ ನಡೆಯಲ್ಲಿ ಯಾವುದೇ ತಪ್ಪಿಲ್ಲ ಹಲಾಲ್ ಅಂಗಡಿಯನ್ನು ಬಂದ್ ಮಾಡಿ ಎಂದು ಹಿಂದೂಗಳು ಒತ್ತಾಯ ಮಾಡಿಲ್ಲ ಹಲಾಲ್ ಮಾಂಸ ತಿನ್ನಬೇಡಿ ಎಂಬ ಕರೆ ಸರಿಯಾಗಿದೆ ಕೋಳಿಯನ್ನು ಕಟ್ ಮಾಡೋ ರೀತಿ ಅಲ್ಲಾಹ್ಗೆ ಅರ್ಪಣೆ ಮಾಡೋ ರೀತಿ ಇಸ್ಲಾಂ ಪದ್ಧತಿಯಂತೆ ಇದನ್ನು ನಡೆಯಲಾಗುತ್ತೆ ಹಿಂದೂ ಜನಜಾಗೃತಿ ಮೂಡಿಸುವುದು ತಪ್ಪಲ್ಲ ಸರಿಯಾಗಿ ಇದೆ ಉಡುಪಿಯಲ್ಲಿ ಶಾಸಕ ರಘುಪತಿ ಭಟ್ ಹಲಾಲ್ ವಿಚಾರವಾಗಿ ತಮ್ಮ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಯಾರು ಹಲಾಲ್ ಮಾಂಸವನ್ನು ಮಾರ್ತಾರೆ ಅವರ ಅಂಗಡಿಯನ್ನು ಬಂದ್ ಮಾಡಿ ಅಂತ ಯಾವ ಸಂಘಟನೆಯವರು ಕರೆ ಕೊಡಲಿಲ್ಲ ಸಮಾಜಕ್ಕೆ ಕರೆ ಕೊಟ್ಟಿದ್ದಾರೆ ಏನು ಅಂತ ಹೇಳಿದ್ರೆ ಹಲಾಲ್ ಮಾಂಸವನ್ನು ನೀವು ತಿನ್ನಬೇಡಿ ಯಾಕಂದರೆ ಅದು ಇಸ್ಲಾಂ ಪದ್ಧತಿಯ ಪ್ರಕಾರ ನಡ್ಕೊಂಡಂಥ ಒಂದು ಪ್ರಕ್ರಿಯೆ ಅದನ್ನು ಅದು ಕಟ್ ಮಾಡುವಂಥ ರೀತಿ ಅದನ್ನು ಅಲ್ಲನಿಗೆ ಸಮರ್ಪಣೆ ಮಾಡುವಂಥದ್ದು ಇದೆಲ್ಲ ಒಂದು ಪದ್ಧತಿಗಳಿರೋದ್ರಿಂದ ಅದು ನಮ್ಮ ಪದ್ಧತಿ ಅಲ್ಲ ನಮ್ಮ ಪದ್ಧತಿಯ ಪ್ರಕಾರ ಆಗುವಂಥದ್ದರಲ್ಲಿ ಮಾಡಿ ಅಂತ ಜನಜಾಗೃತಿಯನ್ನು ಮಾಡ್ತಾರೆ ಯಾರಾದರೂ ಹೋಗಿ ಹಲಾಲ್ ಚಿಕನ್ ಹಲಾಲ್ ಮಾಂಸದ ಅಂಗಡಿಗಳನ್ನು ಬಂದ್ ಮಾಡಿಸಿದರೆ ಅದು ತಪ್ಪು ಅದಲ್ಲ ಜಾಗೃತಿ ಮಾಡಿಸುವಂಥದ್ದು ನಮ್ಮ ಧರ್ಮದ ಆಚರಣೆಯನ್ನು ಮಾಡಿ ಅಂತ ಜಾಗೃತಿ ಮಾಡಿಸುವಂಥದ್ದು ಏನು ತಪ್ಪು ಅಂತ ನನಗೆ ಅನ್ಸಲ್ಲ ಸರಿ ಇದೆ ಜಾತ್ರಾ ವ್ಯಾಪಾರಕ್ಕೂ ಕಡಿವಾಣ ಬಿದ್ದಿದೆ ಅವರು ನಿನ್ನೆ ಸ್ವಾಮಿಗಳನ್ನು ಕೂಡ ಭೇಟಿಯಾಗಿದ್ರು ಏನಾದರೂ ಮಧ್ಯ ಮಾರ್ಗ ಬಸವರಾಜ ಬೊಮ್ಮಾಯಿಗೆ ಗಂಡಸ್ತನ ಇಲ್ಲ ಎಂಬ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿಕೆ ವಿಚಾರವಾಗಿ ರಘುವತಿ ಭಟ್ ಪ್ರತಿಕ್ರಿಯೆ ನೀಡಿದ್ದಾರೆ ಬೊಮ್ಮಾಯಿ ಅವರಿಗೆ ಗಂಡಸ್ತನ ಇದ್ದುದಕ್ಕೆ ಅಧಿಕಾರವನ್ನ ನಡೆಸ್ತಾ ಇದ್ದಾರೆ ಬೊಮ್ಮಾಯಿಗೆ ಗಂಡಸ್ತನ ಇದ್ದುದಕ್ಕೆ ಆಡಳಿತವನ್ನ ನಡೆಸ್ತಾ ಇದ್ದಾರೆ ಬೊಮ್ಮಾಯಿ ಗಂಡಸ್ತನ ಇದ್ದುದರಿಂದ ಅಭಿವೃದ್ಧಿ ವಿಚಾರದಲ್ಲಿ ಮುನ್ನಡೆಯುತ್ತಾ ಇದ್ದಾರೆ ಬೊಮ್ಮಾಯಿ ಯಾವುದೇ ಒಂದು ಧರ್ಮದ ಪರವಾಗಿ ನಿರ್ಧಾರಗಳನ್ನು ತೆಗೆದುಕೊಂಡಿಲ್ಲ ಮುಖ್ಯಮಂತ್ರಿಯಾಗಿ ಎಲ್ಲರನ್ನೂ ಸಮಾನವಾಗಿ ಕಾಣುತ್ತಿದ್ದಾರೆ ಎಂದು ರಘುಪತಿ ಭಟ್ ಹೇಳಿದರು ಸಿಎಂಗೆ ಬಸವರಾಜ ಬೊಮ್ಮಾಯಿ ಅವರಿಗೆ ಗಂಡಸ್ಥಾನ ಇದ್ದದ್ರಿಂದ ಇಂಥ ನಿನ್ನೆ ನಮ್ಮ ಮಹಿಳಾ ಆಸ್ಪತ್ರೆ ಅಂತ ನಿರ್ಧಾರಗಳನ್ನು ಮಾಡಲಿಕ್ಕಾಗಿದ್ದಾರೆ ಅವರ ಗಂಡಸ್ಥಾನವನ್ನು ಆಡಳಿತದಲ್ಲಿ ತೋರಿಸ್ತಾ ಇದ್ದಾರೆ ಅವರ ಗಂಡಸ್ಥಾನವನ್ನು ಅಭಿವೃದ್ಧಿಯಲ್ಲಿ ತೋರಿಸ್ತಾ ಇದ್ದಾರೆ ಮತ್ತು ಈ ವಿಷಯಗಳಲ್ಲಿಯೂ ಸಹಿತ ಅವರು ಸ್ಪಷ್ಟವಾದಂಥ ನಿರ್ಧಾರವನ್ನು ತಕ್ಕೊಂಡಿದ್ದಾರೆ ಅವರು ಯಾವುದೇ ಒಂದು ಧರ್ಮದ ವಿರುದ್ಧವಾಗಿ ನಿರ್ಧಾರಗಳನ್ನು ತಗೊಳ್ಳಿಲ್ಲ ಎಲ್ಲರನ್ನ ಸಮಾನವಾಗಿ ತಗೊಳ್ಳುವಂಥ ನಿರ್ಧಾರವನ್ನು ಒಬ್ಬ ಮುಖ್ಯಮಂತ್ರಿಯಾಗಿ ತಗೊಳ್ತಾ ಇದ್ದಾರೆ ಹಾಗಾಗಿ ಅದು ಅವರದ್ದು ರಾಜಕೀಯ ಸ್ಟೇಟ್ಮೆಂಟ್ ಅಂತ ನನಗನ್ನಿಸ್ತಾ ಇದೆ ಬೊಮ್ಮಾಯಿ ಅವರ ಆಡಳಿತ ಗಟ್ಟಿಯಾದಂಥದ್ದು ಮತ್ತು ಒಳ್ಳೆಯ ಆಡಳಿತವನ್ನು ಅವರು ಕೊಟ್ಟಿದ್ದಾರೆ ಎಲ್ಲೋ ಎರಡೂ ಸಮುದಾಯಕ್ಕೆ ಸಮಾನತೆ ತರುವಂತಹ ಕೆಲಸವನ್ನು ಅವರು ಮಾಡಿದ್ದಾರೆ ವಿಧಾನಸಭೆ ವಿಪಕ್ಷ ಉಪನಾಯಕ ಯು ಟಿ ಖಾದರ್ಗೆ ಶಾಸಕ ರಘುಪತಿ ಭಟ್ ತಿರುಗೇಟು ನೀಡಿದ್ದಾರೆ ಒಬ್ಬ ಶಾಸಕನಾಗಿ ಯಾರಿಗೂ ಟೆಂಡರ್ ಕೊಡೋದಕ್ಕೆ ಸಾಧ್ಯ ಇಲ್ಲ ಪ್ರತಿಯೊಂದು ಕಾಮಗಾರಿಯ ಟೆಂಡರ್ ಆನ್ಲೈನ್ನಲ್ಲಿ ನಡೆಯುತ್ತೆ ಅರ್ಹತೆ ಇದ್ದವರಿಗೆ ಕಡಿಮೆ ಬಿಡ್ ಮಾಡಿದವರಿಗೆ ಟೆಂಡರ್ ಹೋಗುತ್ತೆ ನಾವು ಬಿಜೆಪಿ ಶಾಸಕರು ಮುಸ್ಲಿಂ ಧರ್ಮದ ವಿರೋಧಿಗಳಲ್ಲ ಹಿಜಾಬ್ ಬ್ಯಾನ್ ಮಾಡಿ ಅಂತ ನಾವು ಎಲ್ಲೂ ಹೇಳಿಲ್ಲ ದೈವಸ್ಥಾನ ಸುತ್ತ ಸರ್ಕಾರ ಕಾನೂನು ಪಾಲಿಸಿದ್ದನ್ನು ಬೆಂಬಲಿಸ್ತಾ ಇದ್ದೇವೆ ಶಾಸಕರು ಸಾರ್ವಜನಿಕ ವ್ಯಕ್ತಿಗಳು ನಮಗೆ ಆ ಧರ್ಮ ಈ ಧರ್ಮ ಇಲ್ಲ ಎಲ್ಲರೂ ಸಮಾನವಾಗಿರುವುದಕ್ಕೆ ನನ್ನ ಬೆಂಬಲ ಇದೆ ಎಂದರು ಅತಿಯಾದ ಓಲಿಕೆ ಯಾವತ್ತಿಗೂ ಸರಿಯಲ್ಲ ಎಂದು ರಘುಪತಿ ಭಟ್ ಹೇಳಿದರು ನಾನು ಶಾಸಕನಾಗಿ ಯಾರಿಗೂ ಟೆಂಡರ್ ಕೊಡಲಿಕ್ಕೆ ಆಗೋದಿಲ್ಲ ಅದು ಇದು ಯಾವುದು ಇದರಲ್ಲಾಗೋದು ಯಾವುದು ಈ ಟೆಂಡರ್ ಈ ಟೆಂಡರಲ್ಲಿ ಯಾರಿಗೂ ಪ್ರವೇಶ ಆಗಲಿಕ್ಕಾಗಲ್ಲ ಯಾರ್ಯಾರು ಲೋವೆಸ್ಟ್ ಮಾಡ್ತಾರೆ ಯಾರಿಗೆ ಅರ್ಹತೆ ಇದೆ ಅವ್ರಿಗೆ ಆಗ್ತಾರೆ ಈಗ ನಾನೊಂದು ಈಗ ವರ್ಕ್ ಕೊಡಬೇಕಾದ್ರೆ ಇವನಿಗೆ ಕೊಡಿ ಅಂತ ಹೇಳಲಿಕ್ಕಾಗಲ್ಲ